ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಮನೆ ಮಗಳು ಪ್ರಿಯಾ ಕದಂ. ಇವತ್ತು ನಾನು 1 ವರ್ಷದ ಒಳಗಿನ ಶಿಶುವಿನ ಆರೈಕೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿನ ಹೇಳೋಣ ಅನ್ಕೊಂಡಿದ್ದೀನಿ. ಆದ್ರೆ ಈ ಮಾಹಿತಿನ ನಿಮ್ಗೆ ಕೊಡೋಕ್ಕಿಂತ ಮುಂಚೆ ಈ ನನ್ನ ವಿಡಿಯೋಸ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ನಾನು 1 ವರ್ಷದ ಮಗುವಿನ ಒಳಗಿನ ಮಗುವಿನ ಶಿಶುವಿನ ಆರೈಕೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನೇನು ತಿಳಿಸ್ಕೊಡ್ತೀನಿ ಅಂದರೆ, ಅಂಥ ಮಗುವಿಗೆ ಯಾವ ಥರ ಆಹಾರ ಕೊಡಬೇಕು ಕೊಡಬಾರ್ದು, ಮತ್ತು ಅಂಥ ಮಗುವಿಗೆ ಹೊಟ್ಟೆ ನೋವು ಬಂದರೆ ಏನು ಮಾಡಬೇಕು, ಶೀತ ಕೆಮ್ಮು ಬಂದರೆ ಏನು ಮಾಡಬೇಕು, ಮತ್ತು ಬ್ರೈಟ್ನೆಸ್ ಆಗೋಕ್ಕೆ ಏನು ಮಾಡಬೇಕು, ಇಂಥವನ್ನೆಲ್ಲ ನಾನು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೊದಲನೇದಾಗಿ, ಅಂಥ ಮಕ್ಕಳು ಸ್ವಲ್ಪ ದಪ್ಪ ಆಗಬೇಕು, ವೆಯ್ಟ್ ಗೇನ್ ಆಗಬೇಕು ಅಂದರೆ ಅಂಥ ಮಕ್ಕಳಿಗೆ ಎಂತೆಂಥ ಆಹಾರನ ಕೊಡಬೇಕು ಅಂತ ಅಂದರೆ, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ, ಇಂಥ ಫ್ರೂಟ್ಸ್ನ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಇಸಿಕಿ ಕೊಡಬೇಕು. ರಾಗಿ ಮಾಲ್ಟ್ ಕೊಡಬೇಕು. ಆಮೇಲೆ ತುಪ್ಪ, ತುಪ್ಪ ಕೊಡಬೇಕು. ಬೇಳೆ, ಬೇಳೆನ ಚೆನ್ನಾಗಿ ಬೇಯಿಸಿ ಇಸುಕಿ ಕೊಡ್ತಾ ಬರಬೇಕು. ಆಗ ಮಕ್ಕಳ ವೆಯ್ಟ್ ದಪ್ಪ ಆಗುತ್ತೆ. ಮತ್ತು ಎಂಥ ಆಹಾರ ಕೊಡಬಾರ್ದು ಅಂತಂದರೆ, ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜ ಯಾಕೆ ಕೊಡಬಾರ್ದು, ಬೆಣ್ಣೆ, ಇದೆರಡು ಕೊಡಬಾರ್ದು. ಯಾಕೆ ಅಂತಂದರೆ ಮಕ್ಕಳಿಗೆ ಅಲರ್ಜಿ ಆಗುತ್ತೆ ಇದನ್ನು ಕೊಡ್ತಾ ಇರೋದ್ರಿಂದ. ಮತ್ತು ಇನ್ನೊಂದು, ಇದನ್ನು ಸಾಮಾನ್ಯ ನಾವು ಕಡಲೆಕಾಯಿ ಬೀಜ ಕೊಡ್ತೀವಿ, ಯಾಕೆಂದರೆ ಈಗ ನಾವೇ ಮನೇಲಿ ಏನಾದರೂ ಕಡಲೆಕಾಯಿ ತಿಂತಾ ಇದ್ದಾಗ ಮಗು ಹತ್ಕೊಂಡು ಬಂದರೆ ಆ ಮಗು ಅಳ್ತಾ ಇದೆ ಅನ್ನೋ ಸ್ವಲ್ಪ ಕೈ ತೆಗೆದು ಸ್ಮ್ಯಾಶ್ ಮಾಡಿ ತಿನ್ನಿಸೋದು, ಇದು ಸಾಮಾನ್ಯವಾಗಿರುತ್ತೆ. ಕೆಲವರಲ್ಲಿ ಅಭ್ಯಾಸ ಇರುತ್ತೆ, ಕೊಡ್ತಾರೆ. ಹಾಗಾಗಿ ಕೊಡಬಾರ್ದು, ಅದನ್ನು ಅಲರ್ಜಿ ಆಗುತ್ತೆ. ಮತ್ತು ಹಸುವಿನ ಹಾಲು, ಎಮ್ಮೆಯ ಹಾಲು ಇದನ್ನು ಕೊಡಬಾರ್ದು. ಯಾಕೆ ಅಂತಂದರೆ ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆ ಹಾಲನ್ನ ಕುಡಿದ್ರೆ. 1 ವರ್ಷದ ಒಳಗಿನ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಅಂಥ ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಕಿಡ್ನಿ ಡ್ಯಾಮೇಜ್, ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅಂಥ ಮಕ್ಕಳಿಗೆ ಹಾಲನ್ನ ಕೊಡಬೇಡಿ, ತಾಯಿಯ ಎದೆ ಹಾಲನ್ನ ಕೊಡಿ. ಅಕಸ್ಮಾತ್ ಹಾಲು ಇಲ್ಲ ಅಂತಂದರೆ ಡಾಕ್ಟರ್ನ ಸಲಹೆನ ಪಡ್ಕೊಂಡು ಮಿಲ್ಕ್ ಪೌಡರ್ ಸಿಗುತ್ತೆ, ಅದು ಡಾಕ್ಟರ್ ಸಲಹೆ ಪಡ್ಕೊಂಡು ಮಿಲ್ಕ್ ಪೌಡರ್ನ ಕೊಡ್ಬೋದು. ಹಾಗಾಗಿ ಇವುಗಳನ್ನ ಮಕ್ಕಳಿಗೆ ಕೊಡಬೇಡಿ. ಮತ್ತು ನೆಕ್ಸ್ಟ್, ಮಕ್ಕಳಿಗೆ ಹೊಟ್ಟೆ ನೋವು, ಹೊಟ್ಟೆ ನೋವು ಬಂದರೆ ಏನು ಮಾಡಿ, ಯಾವ ಕಾರಣಕ್ಕೆ ಹೊಟ್ಟೆ ನೋವು ಬರುತ್ತೆ, ಬಂದಾಗ ಏನು ಮಾಡಬೇಕು ಅಂತ. ಮೊದಲಿಗೆ ಮಕ್ಕಳು ಸರಿಯಾಗಿ ಮೋಷನ್ ಪಾಸ್, ಮೋಷನ್ಗೆ ಹೋಗಲಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ, ಆಗ ಮಕ್ಕಳು ಅಳ್ತಾರೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಮಕ್ಕಳಿಗೆ ಸ್ವಲ್ಪ ಹೊಟ್ಟೆಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಬೇಕು, ಆಯಿಲ್ ಮಸಾಜ್ ಮಾಡಬೇಕು. ಹಾಗೆ ಎರಡೂ ಕಾಲನ್ನ ಇಟ್ಕೊಂಡು ಸೈಕ್ಲಿಂಗ್ನ ಮಾಡಿಸ್ಬೇಕು, ಆಗ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ, ಈಸಿಯಾಗಿ ಮೋಷನ್ ಪಾಸ್ ಮಾಡ್ತಾರೆ. ಮತ್ತು ಉಲ್ಟಾ ಮಲಗಿಸ್ಬೇಕು, ಸ್ವಲ್ಪ ಉಲ್ಟಾ ಮಲಗಿಸೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಈಗ ಒಂದು ಶೀತ ಬರಲಿ, ಕೆಮ್ಮು ಬರಲಿ, ಜ್ವರ ಬರಲಿ, ಅದನ್ನು ನಮಗೆ ಗೊತ್ತಾಗುತ್ತೆ. ಎಲ್ಲ ಮಕ್ಕಳಿಗೆ ಏನೇ ಈ ಥರ ಪ್ರಾಬ್ಲಮ್ಸ್ ಆದರೆ ತಾಯಿಗಳಿಗೆ ಗೊತ್ತಾಗುತ್ತೆ. ಆದರೆ ಹೊಟ್ಟೆ ನೋವು ಬಂದಾಗ ಸುಮ್ಮನೆ ಅಳ್ತಾ ಇರ್ತಾರೆ ಮಕ್ಕಳು, ಅವ್ರಿಗೆ ಹೇಳ್ಕೊಳಕ್ ಆಗೋದಿಲ್ಲ, ಆಗ ನಾವು ಅರ್ಥ ಮಾಡ್ಕೋಬೇಕು, ಆಗ ನಾವು ಇದನ್ನು ಮಾಡಬೇಕು. ಮತ್ತು ಇನ್ನೊಂದು, ಮಕ್ಕಳಿಗೆ ಹಾಲು ಕುಡಿಸುವಾಗ ಹಾಲಿನ ಜೊತೆ ಏರ್ ಅಂದರೆ ಗಾಳಿ, ಗಾಳಿ ಕೂಡ ಒಳಗಡೆ ಹೋಗುತ್ತೆ. ಅಂಥ ಟೈಮಲ್ಲಿ ಹೊಟ್ಟೆ ನೋವು ಬರೋದು, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಆಗ ಮಕ್ಕಳು ಅಳ್ತಾರೆ. ಅಂಥ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಕುಡಿಸಿದ ಮೇಲೆ ಮಕ್ಕಳಿಗೆ ತೇಗು ಬರಬೇಕು, ಅದನ್ನ ತೇಗ್ ಬರೋ ಥರ ಮಾಡಬೇಕು, ಇಲ್ಲ ಅಂದರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವ ಥರ ತೇಗ್ ಬರೆಸ್ತೀರಾ ಅಂದರೆ, ಮಕ್ಕಳಿಗೆಲ್ಲ ಮಕ್ಕಳಿಗೆ ಈ ಥರ ನೀವು ಮಾಮೂಲಿ ಮೇಲಿಂದ ಕೆಳಗಡೆ ಈ ಥರ ತೇಗ್ ಬರೆಸ್ರಿ, ಇದು ಈ ಥರ ಬರೆಸ್ಬಾರ್ದು, ಯಾಕೆಂದರೆ ಕೆಳಗಿಂದ ಮೇಲೆ ಈ ಥರ ಬರಬೇಕು, ಆಗ ತೇಗ ಬೇಗ ಮಕ್ಕಳಿಗೆ ಗ್ಯಾಸ್ ಡಿಸ್ಚಾರ್ಜ್ ಆಗುತ್ತೆ. ಮತ್ತು ಇನ್ನು ಜ್ವರ, ಜ್ವರ ಬಂದಾಗ ತುಂಬ ತಾಯಂದ್ರೆ ಈಗ ಕಾಮನ್ ಇದು, ಮಕ್ಕಳಿಗೆ ಸ್ನಾನ ಮಾಡಿಸಲ್ಲ. ಜ್ವರ ಬಂದ್ಬಿಟ್ಟಿದೆ ಮಕ್ಕಳಿಗೆ ಅಂತೆಲ್ಲ, ದೊಡ್ಡವ್ರಿಗೂ ಇದೆ ಪ್ರಾಬ್ಲಮ್, ಜ್ವರ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಸ್ನಾನ ಮಾಡಿಸಲ್ಲ, ಈ ಥರ ಮಾಡಬಾರ್ದು. ಸ್ನಾನ ಮಾಡಿಸ್ಬೇಕಂದ್ರೆ ತುಂಬ ಹೊತ್ತಲ್ಲ, 5 to 6 minutes ಬಿಸಿ ನೀರು, ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬೇಕು, ಆಗ ಸ್ವಲ್ಪ ರಿಫ್ರೆಶ್ ಆಗುತ್ತೆ, ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ಮತ್ತು ಇನ್ನೊಂದು, ಒದ್ದೆ ಬಟ್ಟೆ ಅಂತಂದರೆ ತಣ್ಣೀರಲ್ಲಿ ಒಂದು ಕಾಟನ್, ಒಳ್ಳೆ ಕಾಟನ್ ಬಟ್ಟೆನ ತಗೊಂಡು ನೀರಲ್ಲಿ ಅದ್ದಿ ಒಂದು 1/2 hour ಒಂದ್ಸಲ ತಲೆ ಮೇಲೆ ಇಡ್ತಾ ಬರಬೇಕು. ಇದರಿಂದ ಕೂಡ ಜ್ವರ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಆಯಿಲು, ಆಲಿವ್ ಆಯಿಲ್ಸ್ ಅಂತ ಸಿಗುತ್ತೆ, ಆ ಆಲಿವ್ ಆಯಿಲ್ನ ಕಾಲು, ಕಾಲಿನ ತಡಪಾಗಕ್ಕೆ ಮಸಾಜ್ ಮಾಡೋದ್ರಿಂದನೂ ಕೂಡ ಜ್ವರ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ನೆಕ್ಸ್ಟು, ಶೀತ ಕೆಮ್ಮು ಇವುಗಳಿಗೆ ಮನೆಮದ್ದು ಅಂದರೆ ದೊಡ್ಡಿ ಪತ್ರೆ ಅಂತ ಸಿಗುತ್ತೆ. ದೊಡ್ಡಿ ಪತ್ರೆ ದೊಡ್ಡ ಮಕ್ಕಳಿಗಾದರೆ ಫುಲ್ ಒಂದು ಎಲೆ ಫುಲ್ನ ಕೊಡ್ಬೋದು, ಅಂದರೆ ಚಿಕ್ಕ ಮಕ್ಕಳಿಗೊಂದು ಒಂದು ಅರ್ಧ ಭಾಗ, ಅರ್ಧ ಭಾಗ ಎಲೆನ ಚೆನ್ನಾಗಿ ಚೆಚ್ಚಿಬಿಟ್ಟು ಅದ್ರ ರಸಾನ ತೆಗೆದು ಅದಕ್ಕೆ ಒಂದು 1/2 spoon ಜೇನುತುಪ್ಪ ಇದನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ
ಮಕ್ಕಳಿಗೆ ಶೀತ ಕೆಮ್ಮು ವಾಸಿಯಾಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಕಾಳುಮೆಣಸು, ಕಾಳುಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಕೂಡ ಮಕ್ಕಳಿಗೆ ಕೆಮ್ಮು ಶೀತ ಕಮ್ಮಿ ಆಗುತ್ತೆ. ಮತ್ತೆ ಚಾಕ್ಲೇಟ್ಸ್ ನ ಯಾವುದೇ ಕಾರಣಕ್ಕೂ ಅಂತ ಮಕ್ಕಳಿಗೆ, ಈಗ ದೊಡ್ಡ ಮಕ್ಳು ಇರ್ತಾರೆ, ಆ ಚಿಕ್ಕ ಮಕ್ಳಾದಾಗ ದೊಡ್ಡ ಮಕ್ಳು ತಿನ್ನುವಾಗ ಅದು ನೋಡ್ತಾ ಇದೆ ಅಂತ ಗೊತ್ತಾಗದೆ ಮಕ್ಳು ಸ್ವಲ್ಪ ತಿನ್ಸೋದು ಆ ಥರ ಎಲ್ಲ ಮಾಡ್ತಾರೆ. ಆ ಚಾಕ್ಲೇಟ್ಸ್ ತಿನ್ನೋದ್ರಿಂದನೂ ಕೂಡ ಮಕ್ಕಳಿಗೆ ಕಫ ಕಟ್ಕೊಳ್ಳುತ್ತೆ. ಅದರಿಂದ ದಯವಿಟ್ಟು ಚಾಕ್ಲೇಟ್ಸ್ ನ ಕೊಡಕ್ ಹೋಗ್ಬೇಡಿ. ಮತ್ತೆ ಕಣ್ಕಪ್ಪು, ಕಣ್ಕಪ್ಪು ಹಾಕ್ತಿವಿ ಚಿಕ್ಕ ಮಕ್ಳಿಗೆ ದೃಷ್ಟಿ ಆಗೋಗುತ್ತೆ ಅಂತ ಕಣ್ಕಪ್ಪು ಹಾಕ್ತಿವಿ. ಇದರಿಂದ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ, ನಾವು ಕಣ್ಕಪ್ಪು ಹಾಕುವಾಗ ನಮ್ಮ ಕೈನಲ್ಲಿ ನೈಲ್ಸ್ ಇರೋದ್ರಿಂದ ಹಾಕುವಾಗ ಅದು ಇನ್ಫೆಕ್ಷನ್ ಆಗ್ಬಹುದು, ಇಲ್ಲ ಮೆದುಳಿಗೆ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿ ಆಗುತ್ತೆ, ಕಣ್ಣಲ್ಲಿ ನೀರು ಬರೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ಗೆ ತುತ್ತಾಗ್ತಾರೆ ಮಕ್ಕಳು. ಅದರಿಂದ ದಯವಿಟ್ಟು ಕಣ್ಕಪ್ಪನ ಅಪ್ಲೈ ಮಾಡಬೇಡಿ ಮಕ್ಕಳ ಕಣ್ಣಿಗೆ. ಮತ್ತೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ನೈಲ್ಸ್ ನ ಬಾಯಿಂದ ತೆಗಿಬೇಕು, ನೈಲ್ ಕಟ್ಟರ್ ಇಂದ ತೆಗೆದ್ರೆ ನಂಜಾಗುತ್ತೆ ಅಂತ. ಇದು ತಪ್ಪು ಸ್ನೇಹಿತರೆ. ಯಾಕೆ ಅಂದ್ರೆ ನಾವೀಗ ಬಾಯಿಂದ ನೈಲ್ ಕಟ್ ಮಾಡ್ತೀವಲ್ವ, ಅಂತ ತುಂಬಾ ಚಿಕ್ಕ ಮಕ್ಕಳ ಕೈಗಳು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ನಾವು ನೈಲ್ಸ್ ಇಟ್ಕೊಂಡು ಈ ತರ ಕಟ್ ಮಾಡಕ್ ಹೋದಾಗ ಅದ್ರ ಇದು ಅದ್ರ ಬೆರಳು ಕೂಡ ತುಂಬಾನೇ ಸಾಫ್ಟ್ ಆಗಿರುತ್ತೆ, ಅದ್ ನಾವು ಬಾಯಲ್ಲಿ ಇಟ್ಕೊಂಡಾಗ ನಮಗ್ ಗೊತ್ತೂ ಆಗಲ್ಲ, ಅದರಿಂದ ಅದಕ್ಕೆ ಏಟ್ ಆಗ್ಬಹುದು ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ನೀವು ಈಗ ಮಕ್ಕಳಿಗೆ ಅಂತಾನೆ ಸ್ಮಾಲ್ ಬೇಬಿ ಕಟರ್ ಸಿಗುತ್ತೆ, ಸೊ ಬೇಬಿ ನೈಲ್ ಕಟರ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿ ದಯವಿಟ್ಟು ಬಾಯಿಂದ ಹಾಕಕ್ಕೆ ಬಾಯಿಂದ ಮಾಡಕ್ ಹೋಗ್ಬೇಡಿ, ಇದರಿಂದಾನೇ ನಂಜಾಗುತ್ತೆ. ಹಿಂದಿನ ಕಾಲದವರು ಅದೊಂದು ತಪ್ಪು ಕಲ್ಪನೆಲೇ ಇದ್ದಾರೆ. ಅದನ್ನ ನೀವು ಬೇಬಿಗೆ ನೈಲ್ ಕಟರ್ ಅಲ್ಲೇ ನೈಲ್ಸ್ ನ ಕಟ್ ಮಾಡಿ. ಮತ್ತೆ ಇನ್ನು ಎಲ್ಲಾ ತಾಯಂದ್ರಿಗೂ ಕೂಡ ತನ್ನ ಮಕ್ಕಳು ಬ್ರೈಟ್ ಆಗಿರ್ಬೇಕು, ಬ್ರೈಟ್ನೆಸ್ ಇರಬೇಕು ಮಕ್ಕಳಿಗೆ, ವೈಟ್ ಆಗಿರ್ಬೇಕು ಅಂತ ಎಲ್ಲಾ ತಾಯಂದಿರಿಗೂ ಆಸೆ ಇರುತ್ತೆ. ಅಂತವ್ರಿಗೆ ಒಂದು ಸಲಹೆ ಕೊಡ್ತೀನಿ, ಅಂತ ಮಕ್ಕಳಿಗೆ ಏನ್ ಮಾಡ್ಬೇಕು, ನೀವು ವೀಕ್ಲಿ ಒಂದ್ 3-4 times ನೀವು ಆಯಿಲ್ ಮಸಾಜ್ ಮಾಡ್ಬೇಕು. ಅದ್ರಲ್ಲೂ ಈಗ ಚಳಿಗಾಲದಲ್ಲಿ ಆಲಿವ್ ಆಯಿಲ್, ಬಾದಾಮಿ ಆಯಿಲ್ ಇದನ್ನ ಮೈಗೆ ಚೆನ್ನಾಗಿ ಮಸಾಜ್ ಮಾಡಿ 1 ಗಂಟೆ ಟೈಮ್ ಬಿಟ್ಟು ನಂತರ ಸ್ನಾನ ಮಾಡಿಸ್ಬೇಕು. ಬೇಸಿಗೆಗಾಲದಲ್ಲಿ ಹರಳೆಣ್ಣೆ, ಎಳ್ಳೆಣ್ಣೆ ಇದನ್ನ ಸ್ವಲ್ಪ ಉಗುರು ಬೆಚ್ಚಿಗೆ ಬಿಸಿ ಮಾಡಿ ಇದನ್ನ ಕೂಡ ಮೈಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಕೂಡ ಮಕ್ಕಳು ಕಲರ್ ಬರ್ತಾರೆ. ಇದನ್ನು ಕೂಡ ಯೂಸ್ ಮಾಡಿ ನೀವು, ತುಂಬಾನೇ ಚೆನ್ನಾಗಿದೆ. ಇದಿಷ್ಟು ನನಗೆ ಗೊತ್ತಿರುವಂತ ಮಾಹಿತಿ ಫ್ರೆಂಡ್ಸ್. ಇದನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.